ಅವಸರು ಹೇಳಕ್ಕೆ ನಂಬರ್ ಒನ್ ನಿನ್ನೆ ಹೇಳಿದೆ ನಾನು. ಸುಧಾಕರ್ ಅವರು ಸಾಕ್ಷಿದಾರ ಅದೊಂದು ಮಾತಾಡಿರ್ತಕ್ಕಂಥ ಸುಧಾಕರ್ ಅವ್ರು ಬೇಕಾದ್ರೆ ಕೇಳ್ರಿ, ಇದು ಬಂಡಾಯಕ್ಕೆ ಸತೀಶ್ ಜಾರಕಿಹೊಳಿನೇ ಕಾರಣ. ಅದು ನಾವು ಪಿ ಎಲ್ ಡಿ ಬ್ಯಾಂಕ್ ಸೀಮಿತವಾಗಿ ಮಾಡಿದ್ದು ಅದು ನಿಜ. ಅದು ವಿದಿನ್ ದಿ ಪಾರ್ಟಿ, ವಿದಿನ್ ದಿ ಪಾರ್ಟಿಲಿ ನಮ್ಮದೊಂದು ಗುಂಪ್ ಮಾಡಿ ನಾವು ನಮ್ಮದೇ ಆದ ಒಂದು ಸಿಸ್ಟಮ್ ರೆಡಿ ಮಾಡಲಿಕ್ಕೆ ನಾವು ಮಾಡಿದ್ದು. ಅದಾದ ನಂತರ ಸಿ ಎಂ ಜೊತೆ ಒಂದು ಮಾತುಕತೆ ಆಯ್ತು ನಮ್ಮದು. ಸೊ ಅಲ್ಲಿ ರಮೇಶ್ ಜೋರ್ಗಿಹೊಳಿ ಕೂಡ ಪಾರ್ಟ್ ಮತ್ತು ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ವೆಸ್ಟ್ ಹ್ಯಾಂಡ್ರಲ್ಲಿ ಮುಂದೆ ನಾಗೇಂದ್ರ ಕೂಡ ಅದರಲ್ಲಿ ಸಾಕ್ಷಿ. ಅಲ್ಲಿ ಆದಮ್ಯಾಗೆ ಆಯ್ತು, ಇನ್ನು ಮುಂದೆ ಯಾವುದೇ ಭಿನ್ನ ಮತ ಮಾಡೋದು ಬೇಡ, ಇಲ್ಲಿಗೆ ಸಿ ಎಮ್ ಅವರು ನಮ್ಮೆಲ್ಲ ಬೇಡಿಕೆಗಳನ್ನು ಒಪ್ಪಿದ್ದಾರೆ. ಸೊ ಅಲ್ಲಿ ಕ್ಲೋಸ್ ಆಯಿತು. ಅದು ಕ್ಲೋಸ್ ಆದಮ್ಯಾಗೆ ಅಲ್ಲಿಂದ ನಾವು ವಾಪಸ್ ಅಲ್ಲಿಂದ ಸ್ಟಾಪ್ ಆಯಿತು. ಆದರೂ ಕೂಡ ರಮೇಶ್ ಜಾರಕಿಹೊಳಿಯಿಂದ ಮತ್ತೆ ಮುಂದುವರಿಸಿದ್ರು. ಎಷ್ಟೇ ಸಮಸ್ಯೆ ಎಲ್ಲರದು ಇಲ್ಲ, ರಮೇಶ್ ಜಾರಕಿಹೊಳಿದ ಪಿ ಎಲ್ ಡಿ ಬ್ಯಾಂಕಿಗೆ ಸಂಬಂಧ ಇಲ್ಲ, ಅದು ನಮ್ಮ ವಿಷಯ. ಅದು ಪಿ ಎಲ್ ಡಿ ಬ್ಯಾಂಕು ತಾವಾಗಿ ಅದರಲ್ಲಿ ಎಂಟ್ರಿ ಆದ್ರೆ ಹೊರತಾಗಿ ಪಿ ಎಲ್ ಡಿ ಬ್ಯಾಂಕು ಅವ್ರಿಗೆ ಏನು ಸಂಬಂಧ ಇಲ್ಲ. ನಾವು ಮಾಡ್ತಾ ಇದ್ದೀವಿ, ಅದರಲ್ಲಿ ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರು. ಇದಾದ ನಂತರ ಡಿ ಕೆ ಶಿ ಅವ್ರು ನಮ್ಮಲ್ಲಿ ಎಂಟ್ರಿ ಆಗ್ತಾರೆ, ರಮೇಶ್ ಜಾರಕಿಹೊಳಿ ವಾದ. ಸೊ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ, ಹೌದು ನಮ್ಮ ಜಿಲ್ಲೆಯಲ್ಲಿ ನಮ್ಮದು ಇರಬೇಕು, ಅವ್ರು ಬೇಡ ಅಂತ ನಾವು ಸಪೋರ್ಟ್ ಮಾಡಿದ್ವಿ. ಬೇರೆ ಶಾಸಕರು ಕೂಡ ಅದಕ್ಕೆ ನಾವೆಲ್ಲ ಎಲ್ಲ ಸಪೋರ್ಟ್ ಮಾಡಿದ್ವಿ. ಸುಮಾರು 20 ಜನ ಎಮ್ ಎಲ್ ಎ ನಾವೆಲ್ಲ ಕೂಡಿ ಸಪೋರ್ಟ್ ಮಾಡಿದ್ರು ನಮಗೆಲ್ಲ. ಸೊ ಆವಾಗ ಭಿನ್ನ ಮತ ಇತ್ತು. ನಂತರ ಸಿ ಎಂ ಜೊತೆ ನಾವೆಲ್ಲ ಸಂಧಾನಕ್ಕೆ ಹೋದ್ವಿ. ಸೊ ಸಂಧಾನದಲ್ಲಿ ಆಯಿತು, ಏನು ಸಮಸ್ಯೆ ನಾವು ಪರಿಹಾರ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಕೂಡ ನಾವು ಹೇಳ್ತೀವಿ. ಸೊ ಹೀಗಾಗಿ ಅಂತ ಹೇಳಿದ್ಮ್ಯಾಗ ಅಲ್ಲಿ ಎಲ್ಲರೂ ಒಪ್ಕೊಂಡ್ರು, ಮುಂದೆ ನಾವು ಭಿನ್ನಮತಿ ಮಾಡೋಂಗಿಲ್ಲ ಅಂತ ಅಲ್ಲಿಂದ ಕ್ಲೋಸ್ ಆಯಿತು. ಅವರು ಮುಂದುವರಿಸಿದರು ಇಷ್ಟೇ. ಮತ್ತೆ ಹಿಂದೆ ನನ್ನ ಮಂತ್ರಿ ಯಾರು ಕಸ್ಕೊಂಡ್ರೆ ಹೆಂಗ್ ಕೊಡ್ಲಿಕ್ಕೆ ಏನೇನು ಇದ್ರೆ ಹುಡುಗಾಟಿಗೆ ನಾ ಅದು ನನ್ನ ಮಂತ್ರಿ ಕಸ್ಕೊಂಡಾಗ ನಾವು ಸುಮ್ಮನೆ ಇರಕ್ಕಿಲ್ಲ. ಇವ್ರು ಯಾರು ಕೂಡಿ ಕಸ್ಕೊಂಡ್ರು, ನಾವು ಸುಮ್ಮನೆ ಇದೆಯಲ್ಲ 3 ವರ್ಷ ಮೂರ್ನಾಲ್ಕು ಜನ ಕೂಡಿ ಕಳ್ಸ್ಕೊಂಡ್ರು, ಮೂರ್ನಾಲ್ಕು ಮಂದಿ ಕೂಡಿ ಕಸ್ಕೊಂಡ್ರೆ ನಮ್ದು ನಾವು ಸುಮ್ಮನೆ ಇರಕ್ಕಿಲ್ಲ. ಈಗ ರಮೇಶ್ ಜಾರಕಿಹೊಳಿ ಅಂತ ನೀವು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ, ಅವ್ರು ನಮ್ಮ ಹಂಗೆ ಯಾವುದೇ ಬದ್ಧತೆ ಇಲ್ಲದ ಶಾಸಕ. ತಾವೇ ನಾವು 3 ವರ್ಷ ಸುಮ್ಮನೆ ಇರಕ್ಕಿಲ್ಲ. ಮತ್ತೆ ಈಗೂ ಕೂಡ 2 ವರ್ಷ ನಂತರ ತಿಳಿದೀವಿ ನಾವು, ಈಗೂ ಕೂಡ ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ ನಿಮ್ಗೆ 2 ವರ್ಷ ನಂತರ ಮಂತ್ರಿ ಆಗ್ತೀವಿ, ಪಾರ್ಟ್ ಕೊಡ್ತಾರೆ ಪಾರ್ಟ್ ಕೊಡ್ತಾರೆ ಅಂತ. ಇವು ಮಂತ್ರಿಯಾಗೆ ಮಂತ್ರಿ ಆಫೀಸ್ನಲ್ಲೇ ಸರ್ಕಾರಿ ಕ್ವಾರ್ಟರ್ಸ್ನಲ್ಲೇ ಸರ್ಕಾರ ವಿರುದ್ಧ ಭಿನ್ನ ಮತ ಇವರು ಚಟುವಟಿಕೆ ಡೈಲಿ. ಬಂದವ್ರಿಗೆಲ್ಲ ನಾವು ಸರ್ಕಾರ ಬೀಳಿಸ್ತೀವಿ ಅಂತ ಹೇಳೋದು, ಇದು ಏನು ನಾವು ಹೇಳಬೇಕೆಲ್ಲ ಸಾಕ್ಷಿ ಇದೆ, ಸಿ ಎಂ ಕಡೆ ಸಾಕ್ಷಿ ಇದೆ, ಸಿದ್ದರಾಮಯ್ಯ ಕಡೆ ಸಾಕ್ಷಿ ಇದೆ. ಆ ಹಿನ್ನೆಲೆ ತೆಗೆದಾರ ಹೊರತು ನಾನು ಎಲ್ಲಿ ಹೋಗಿ ನನಗೆ ಮಂತ್ರಿ ಮಾಡೋದ್ ಏನು ಕೇಳ್ಕೊಂಡಿಲ್ಲ. ಅದ್ರ ರಾಜೀನಾಮೆ ಕೊಡದು ಬಿಡು, ಅವಳಿಗೆ ಇಷ್ಟು ನಾವೇ ಕೊಡಬೇಕು ಬೇಡ, ನಮ್ಗೆ ಸಪೋರ್ಟ್ ಸರ್ಕಾರಕ್ಕೆ ಏನು ಎಫೆಕ್ಟ್ ಆಗೋಲ್ಲ. ನಾ ಹೇಳ್ತಾ ಇದ್ದೆ ಅವ್ರು ಕುಡಿದು ಬಿಡುದು ಅವ್ರಿಗೆ ಬಿಟ್ಟಿದ್ದು, ನಾ ಕೂಡ ಅದು ತಿಳ್ತಾ ಇರಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಅಳತಾ ನನ್ನ ಹತ್ರ ಬಂದರು ಈ ಥರ ಮಾಡಿದ್ರು ಅಂತ ಅಳದಂತಿ ನಮ್ಮಲ್ಲಿ ಯಾವಾಗ ಹತ್ತಿಲ್ಲ ಇನ್ನೂವರೆಗೆ ನಾನು. ಯಾಕೆ ನಾನು ಒಬ್ಬ ಚಾಲೆಂಜ್ ಆಗಿ ಸ್ವೀಕಾರ ಮಾಡೋ ಯಾವುದೇ ಸನ್ನಿವೇಶನ. ರಮೇಶ್ ಜಾರಕಿಹೊಳಿ ಹತ್ತದ್ದು ವಿಡಿಯೋನು ಅದಾವ, ಪತ್ರಿಕೆಯಲ್ಲಿ ಬಂದಿದೆ, ಅವನು ಆದ್ರೆ ಡ್ರಾಮಾ ಮಾಸ್ಟ್ರು. ನಾವು ಯಾವಾಗ ಹತ್ತಿಲ್ಲ ಅಳುವಂಥ ಪ್ರಶ್ನೆ ಇಲ್ಲ, ಯಾಕೆ ನನ್ನ ಹಿಂದೆ ಇಷ್ಟು ಜನ ಅದಾರೆ, ನಾ ಹತ್ರ ಅವರೆಲ್ಲ ತೊಂದರೆ ಹೇಳ್ತಾರೆ. ನಾವು ಯಾವುದೇ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ವಿ, ಅಳುವಂಥ ಜಾಯಮಾನ್ ನಮ್ದಲ್ಲ. ರಮೇಶ್ ಜಾರಕಿಹೊಳಿ ಭಾಳಷ್ಟು ಕಡೆ ಆತಾನೆ, ಅವನೇನು ಆಯ್ತಾನೆ ಮತ್ತೆ ಎಲ್ಲ ಕುಟುಂಬ ಒಂದೇ ಆತಾನೆ, ಮತ್ತೇನು ಸಡನ್ ಆಗಿ ತಾನೆ ಸಮಸ್ಯೆ ಆತಾನೆ, ನಾವೆಲ್ಲ ಕುಟುಂಬ ಒಂದೇ ಆತಾನೆ, ಮತ್ತೆಲ್ಲರೂ ತೊಂದರೆ ಬಿದ್ದು ಬಿಡ್ತಾನೆ ಅವನು. ಏನು ನಮಗೆ ಗೊತ್ತಿಲ್ಲ, ನೀವೇ ಕೇಳಬೇಕು. ಅವ್ನು ಯಾವುದೋ ಒಂದು ವಸ್ತು ಕಳ್ಕೊಂಡಾನ, ಆ ವಸ್ತು ಸಂಬಂಧ ಅವನು ಬಹಳ ಡೆಸ್ಪರೇಟ್ ಆಗ್ಯಾನ, ಅದಂತ ಇಲ್ಲ ತಂದು ಹಾಕ್ತಾನ. ಏನ್ ಮಾಡ್ದವ ವಸ್ತು ಕಳ್ಕೊಂಡ ಅವ್ನು ಕೇಳ್ಬೇಕು, ಅವನು ಒಂದು ವಸ್ತು ಕಳ್ಕೊಂಡ ಅದ ತಂದು ಎಲ್ಲ ಈಗ ನಮ್ಮ ಸರ್ಕಾರ ಗಡ 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 ಅಳಗಾಡತ್ತ. ಏನ್ ಮಾಡ್ದ ಎಲ್ಲ ನನ್ ಮತ್ತೆಲ್ಲ ನನ್ ಹಿಡ್ತಾರೆ ಎಲ್ಲರಿಗೂ. ಅವನೇನೋ ಕಳ್ಕೊಂಡು ಡೆಸ್ಪರೇಟ್ ಆಗಿ ನಮ್ಮನ್ನೆಲ್ಲ ಈಸ್ ಅವನ ಆರೋಪ ಮಾಡಿ ಅವನ ಕೇಳಿ ಏನ್ ನೀವು ಕಳ್ಕೊಂಡ್ರೆ ಯಾಕೆ ಹಿಂಗ್ ಮಾಡ್ತಾರೆ ನೀವೇ ಕೇಳಿ ನಾವೆಲ್ಲ ಹೇಳೋದು ಅಂತ. ಯಾವ್ದ್ರೆ ಕೌಟುಂಬಿಕವಾಗಿ ನಾವೆಲ್ಲ ಒಂದೇ ಇದೀವಿ, ಏನೇ ಜೆ ಭಿನ್ನ ಆಗ್ತಾ ನಾವು ಸಂಧಾನ ಮಾಡ್ಕೋತೀವಿ, ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ. ಇಲ್ಲ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ನಾವೇ ಬೇಡನೂ ಅಲ್ಲ,
ಅವರು ಈಗಲೇ 20 ವರ್ಷದಿಂದ ಇಷ್ಟೆಲ್ಲ ಅನ್ಯ ಆಗಿದೆ ಕುಟುಂಬಕ್ಕೆ, ಅವನು ನೋಡ್ತಾ ಇಲ್ಲ, ನೋಡಬೇಕು ಈಗಲೇ 10 ವರ್ಷದಿಂದ ಬಂದು ನೋಡ್ಬೇಕು ಏನು ಸಮಸ್ಯೆ ಆಗಿದೆ. ಅವನು ಕೂಡ ಗೊತ್ತಿದೆ ಪರಿಸ್ಥಿತಿ ಕೇಳಿ ಅಂಬಿರಾ ಒಂದು ಎಷ್ಟು ಪ್ರಭಾವ ಇದ್ದಾನೆ, ಪ್ರಭಾವಶಾಲಿ ಇದ್ದಾನೆ. ಇದೆಲ್ಲ ಮೊದಲೇ ಮಾಡಬೇಕಿತ್ತು, ಈಗೆಲ್ಲ ಆಲ್ಮೋಸ್ಟ್ ಕೈ ಮೀರಿ ಹೋಗುವ ಅಂತಲ್ಲಿದೆ. ಇವರು ಕೂಡಿ ಮಾತಾಡಿ ಮಾಡಲಿ ನಮ್ಮ ಜೊತೆ ಮೂರು ಜನ ಯಾರಂತ ಗೊತ್ತಿದೆ ಇಲ್ಲ, ನಾ ಕೇಳಿದೆ ನನ್ನ ತೆಗೆದ ನಾ ಸುಮ್ಮಿದ್ದೆ, ಏನು ಅವ್ರ ಮ್ಯಾಗ ಆರೋಪ ಮಾಡಿದೆ, ನೀನು ನನ್ನ ಮಂತ್ರಿ ತೆಗೆದಂತ ಜಗಳ ಮಾಡಿದ್ರು, ನಾವು ಅವ್ರ ಜೋಡಿ ಜಗಳ ಮಾಡಿಲ್ಲ, ಅವ್ರ ಜೋಡಿ ನಾವು ಒಳ್ಳೆ ಬಾಂಧವ್ಯದಿಂದ ಇದ್ದೀವಿ, ನಾವು ಬಾಂಧವ್ಯದಿಂದ ಇದ್ದೀವಿ. ಈಗೂ ಕೂಡ ಅವ್ನು ಸುಮ್ಮನೆ ಇರಬೇಕಿತ್ತು, ನಾ ಏನು ತೆಗೆದಿಲ್ಲ, ಪಾರ್ಟಿ ಅವ್ರು ತೆಗೆದಿದ್ದಾರೆ, ನಾವು ಹೋಗಿ ಏನು ರಿಕ್ವೆಸ್ಟ್ ಮಾಡಿದೆ ಏನು ನನಗೆ ಮಂತ್ರಿ ಮಾಡಂತ, ಇನ್ನೂ 2 ವರ್ಷ ಇದೆಯಾ ಅಂತ ನಮ್ಗೆ ಕನಸಿನಾಗೂ ನಾವು ಮಂತ್ರಿ ಆಗ್ತದೆ ನಮ್ಗೆ ಗೊತ್ತಿಲ್ಲ, ಇನ್ನೂ 1.5 ವರ್ಷ ನಾವು ಮಂತ್ರಿ ಆಗಲ್ಲ ಅಂತ ಕನಸು ಕಾಣ್ತಾ ಇದ್ವಿ, ಆ ಥರ ಸಡನ್ ಆಗಿ ಕೊಟ್ಟರು, ನಾ ಏನು ಮಾಡಲಿ, ನಾ ಹೇಳಿ ದೇವತೆಗೆ ಅಂತ ಅವ್ರಿಗೆ. ಆ ಥರ ಕೊಡ್ಲಿಕ್ಕಿದ್ದು ಕಾಂಗ್ರೆಸ್ ಪಕ್ಷ ಆವಾಗ ಸನ್ನಿವೇಶ ಬೇರೆ ಇತ್ತು, ರೆಡ್ಡಿ ಬ್ರದರ್ ಆಗಿದ್ದು ಅದು ಸನ್ನಿವೇಶ ಬೇರೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟು ಅವಕಾಶ ಕೊಡೋದು, ಒಂದು ಕುಟುಂಬಕ್ಕೆ ಒಂದು ಕೊಟ್ಟಿದ್ದೆ ಅಷ್ಟೇ ಸಮಾಧಾನ ಇರಬೇಕು, ನಾವು ಎರಡೆರಡು ಕೊಡ್ಲಿಕ್ಕೆ ಏನು ಏನು. ಓಕೆ ರೀ.